ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪಿ ಪಿ ಆರ್ ಕೆ ಚಾನಲ್. ಇವತ್ತಿನ ವಿಷಯ ಬಂದು ಹೇಗೆ ಡಿ ಎಲ್ನ ಉಚಿತವಾಗಿ ಪಡ್ಕೊಳ್ಳೋದು ಅಂತೇಳಿ ತಿಳಿಸ್ಕೊಡ್ತೀನಿ ನಿಮಗೆ. ಎಲ್ಲಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ನಾವು ಒತ್ತದ ಮರಿಬೇಡಿ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಸರ್ಕಾರದಿಂದ ಫ್ರೀಯಾಗಿ ಡಿ ಎಲ್ನ ಮಾಡಿಸ್ಕೊಡ್ತಿದ್ದಾರೆ, ಲೈಟ್ ಮೋಟಾರ್ ವೆಹಿಕಲ್ಸ್ ಮತ್ತು ಹೆವಿ ವೆಹಿಕಲ್ಸ್ ವಿತ್ ಟ್ರೈನಿಂಗ್ ಕೂಡ ಕೊಡ್ತಿದ್ದಾರೆ. ಅದೇ ಎಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ವಿಡಿಯೋ ನೋಡಿ, ಈ ವಿಡಿಯೋ ಇಷ್ಟ ಆಗಿದ್ರೆ ಬೇರೆಯವರು ಕೂಡ ತುಂಬ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಡಿ ಎಲ್ ಮಾಡಿಸ್ಲಿಕ್ಕೆ ಆಗಲ್ಲ ಅಂತವ್ರಿಗೆ ಇದನ್ನು ವಿಡಿಯೋನ ಟ್ಯಾಗ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಸರ್ಕಾರದಿಂದ ಫ್ರೀಯಾಗಿ ಡಿ ಎಲ್ ಅನ್ನು ಮಾಡಿಕೊಡ್ತಿದ್ದಾರೆ. ಅದು ಎಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಬ್ರೌಸರ್ಗೆ ಬಂದು ಕೌಶಲ್ಯ ಕರ್ನಾಟಕ ಅಥವಾ ಕರ್ನಾಟಕ ಕೌಶಲ್ಯ ಅಂತೇಳಿ ಬ್ರೌಸ್ ಮಾಡಿ ಅಫಿಷಿಯಲ್ ವೆಬ್ಸೈಟ್ ಬರುತ್ತೆ, ಕರ್ನಾಟಕ ಕೌಶಲ್ಯ ಮಿಷನ್ ಅಂತೇಳಿ. ಕರ್ನಾಟಕ ಕೌಶಲ್ಯ ಮಿಷನ್ ಅಂತ ಇದೆಯಲ್ಲ, ಇದನ್ನು ಒಂದ್ಸಲ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆಗುತ್ತೆ. ಅದು ಓಪನ್ ಆಗುತ್ತೆ. ಇದು ರಿಜಿಸ್ಟ್ರೇಷನ್ ಪ್ರೋಸೆಸ್ ಹೇಗೆ ಅಂತ ಹೇಳ್ಕೊಡ್ತಾ ಇರೋದು. ಸ್ಕ್ರೀನ್ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ, ಆಧಾರ್ ಕಾರ್ಡ್ ನಂಬರ್ ಕೇಳ್ತದೆ, ಆಧಾರ್ ಕಾರ್ಡ್ ನಂಬರ್ನ ಟೈಪ್ ಮಾಡಿ ನೆಕ್ಸ್ಟ್ ಅಂತ ಕೊಡ್ಬೇಕು ನೀವು. ನೋಡಿ ಸ್ನೇಹಿತರೆ, ಈಗ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗಿದೆ. ಇದನ್ನ ಹೇಗೆ ಫಿಲ್ ಅಪ್ ಮಾಡೋದು ಅಂತೇಳಿ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಒಂದ್ಸಲ ಕ್ಲಿಕ್ ಮಾಡಿ ಹೇಗೆ ಅಪ್ಲೈ ಮಾಡೋದು ರಿಜಿಸ್ಟರ್ ಮಾಡೋದು ಅಂತೇಳಿ ತಿಳಿಸ್ಕೊಟ್ಟಿದ್ದೀನಿ. ಆದರೆ ಅದ್ರಲ್ಲಿ ಒಂದು ಚೇಂಜಸ್ ಮಾಡ್ಬೇಕು ನೀವು ಸ್ನೇಹಿತರೆ. ಇಲ್ಲಿ ಸ್ಕಿಲ್ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ನೀವು ಯಾರು ಡ್ರೈವಿಂಗ್ ಕಲಿಬೇಕು ಅಂತ ಇರ್ತಾರೆ, ಫ್ರೀ ಡಿ ಎಲ್ ಯಾರಿಗೆ ಬೇಕು ಅಂತಾರೆ, ಅವರು ಇಲ್ಲಿ ಸ್ಕಿಲ್ಗೆ ಸ್ಕಿಲ್ ಕ್ಲಿಕ್ ಮಾಡಿ ಅವರು ಕಾರ್ ಯಾರು ಮಾಡಿಸ್ಬೇಕು ಅಂತ ಇರ್ತಾರೆ, ಅವರು ಲೈಟ್ ಮೋಟಾರ್ ವೆಹಿಕಲ್ ಅಂತೇಳಿ ಕಾರ್ ಡ್ರೈವಿಂಗ್ ಕಲಿಬೇಕು ಮತ್ತು ವಿತ್ ಟ್ರೈನಿಂಗ್ ಮಾಡಿ ಹೇಳ್ಕೊಡ್ತಾರೆ. ಅದೆಲ್ಲಿ ಅಂತ ತಿಳಿಸ್ಕೊಡ್ತೀನಿ ನಾನು. ಫಸ್ಟು ಕೌಶಲ್ಯಾಭಿವೃದ್ಧಿ ಅದರಲ್ಲಿ ರಿಜಿಸ್ಟರ್ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ. ಫಸ್ಟು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ನಾನು ಲಾಸ್ಟ್ ವಿಡಿಯೋದಲ್ಲಿ. ಇದೊಂದು ಚೇಂಜಸ್ ಇದೆ, ಲೈಟ್ ಮೋಟಾರ್ ವೆಹಿಕಲ್ ರೆಸಿಡೆನ್ಷಿಯಲ್, ಇದನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡ್ಬೇಕಾಗ್ತದೆ. ಲಾಸ್ಟಿಗೆ ಇದೊಂದು ಚೇಂಜಸ್ ಮಾಡ್ಕೊಬೇಕಾಗ್ತದೆ. ಯಾರಾದ್ರೂ ಲೈಟ್ ಮೋಟಾರ್ ವೆಹಿಕಲ್ ಅಂದರೆ ಕಾರ್ನ ಮಾಡಿಸಿ ಒಂದು ವರ್ಷ ಆಗಿದ್ರೆ ಮಾತ್ರ ಹೆವಿ ಮಾಡಿಸ್ಬೇಕಾಗತ್ತೆ, ಹೆವಿ ಮಾಡಿಸ್ಲಿಕ್ಕೆ ಅರ್ಹರು ಅಂತೇಳಿ. ಅದು ಹೆವಿ ಮಾಡಿಸೋಕ್ಕಾಗೋದು ಅದಕ್ಕೆ ಹೇಗೆ ಅಂತಂದರೆ, ಹೆವಿ ಪ್ಯಾಸೆಂಜರ್ ವೆಹಿಕಲ್ ಡ್ರೈವಿಂಗ್ ರೆಸಿಡೆನ್ಷಿಯಲ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಕೊಡ್ಬೇಕಾಗತ್ತೆ. ನೀವು ಈ ರಿಜಿಸ್ಟ್ರೇಷನ್ ಪ್ರೋಸೆಸ್ ಆದಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ ಸ್ನೇಹಿತರೆ. ಈ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಈ ರಿಜಿಸ್ಟ್ರೇಷನ್ ಫಾರ್ಮ್ ಕಂಪ್ಲೀಟ್ ಆದಮೇಲೆ ಎರಡು ಪ್ರಿಂಟೌಟ್ ತೊಗೊಳ್ಳಿ. ಆ ಪ್ರಿಂಟೌಟ್ ತೊಗೊಂಡೋಗಿ ನಿಮ್ಮ KSRTC ಟ್ರೈನಿಂಗ್ ಸೆಂಟರ್ ಅಂದರೆ ತರಬೇತಿ ಕೇಂದ್ರ ಎಲ್ಲಿರುತ್ತೆ ಅಲ್ಲಿ ತೊಗೊಂಡೋಗಿ ನಿಮ್ಮ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ಅಂದರೆ ನಿಮ್ಮ ಒರಿಜಿನಲ್ ಡಿ ಎಲ್ ಅಥವಾ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ಏನಿರ್ತವೆ ಅದನ್ನು ತೊಗೊಂಡೋದ್ರೆ ಅವರು ಫ್ರೀಯಾಗಿ ಡಿ ಎಲ್ನ ಮಾಡಿಸ್ಕೊಡ್ತಾರೆ ಮತ್ತು ಟ್ರೈನಿಂಗ್ ಕೂಡ ಕೊಡ್ತಾರೆ. ಸ್ನೇಹಿತರೆ, ನಿಮ್ಮ ಜಿಲ್ಲೆಯಲ್ಲಿ ಇಲ್ಲ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರು, ಮೈಸೂರು ಆ್ಯಂಡ್ ಹಾಸನ್, ನನಗೆ ಗೊತ್ತಿರೋ ಪ್ರಕಾರ ಈ ಮೂರು ಜಿಲ್ಲೆಯಲ್ಲಿ ಮಾಡಿಕೊಡ್ತಿದ್ದಾರೆ. ಅಲ್ಲಿ ಊಟ ವ್ಯವಸ್ಥೆ ಮತ್ತು ಉಳ್ಕೊಳ್ಳೋವಂಥ ವ್ಯವಸ್ಥೆ ಎರಡೂ ಕೂಡ ಇದೆ ಸ್ನೇಹಿತರೆ. ಸ್ನೇಹಿತರೆ, ಒಂದು ತಿಂಗಳ ಟ್ರೈನಿಂಗ್ ಇರುತ್ತೆ. ದಯವಿಟ್ಟು ಈ ವಿಡಿಯೋದಲ್ಲಿ ಹೇಳಿರುವಂಥ ಅಷ್ಟು ವಿಷಯನೂ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ನಿಮ್ಮ ವಾಟ್ಸಪ್ ಗ್ರೂಪ್ ಮತ್ತು ನಿಮ್ಮ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.